ಯಾವ ಆಧಾರದಲ್ಲಿ ಇದೇ ಕೆಲಸವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ದೊಡ್ಡ ಜವಾಬ್ದಾರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸಾಮಾನ್ಯ ಮಾತ್ರದಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಹುಡುಗರಿಗೆ, ಒಬ್ಬ ಯುವ ಕಾರ್ಯಕರ್ತನಿಗೆ, ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡಿರುವಂತಹ ಸೇವೆಗೆ ಇಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದ್ರೆ ಅದು ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಇಂಥ ಒಂದು ದೊಡ್ಡ ಅವಕಾಶ ನಮಗೆ ಸಿಕ್ಕಿದ್ರೆ ಅದು ಖಂಡಿತವಾಗಿ ನನ್ನ ಪೂರ್ವಜನ್ಮದ ಪುಣ್ಯ ತುಳುನಾಡಿನ ದೈವದೇವರ ಆಶೀರ್ವಾದ. ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ನಿಮ್ಮ ಪ್ರಾರ್ಥನೆ ಹಾರೈಕೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾನು ಮತ್ತೆ ಮತ್ತೆ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ನನ್ನ ಮನಸ್ಸಿನ ಹೃದಯದ ಅಂತರಗಳಿಂದ ಬರುವಂತಹ ಮಾತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೇನೆ. ಹಿರಿಯರು ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರೆ ಅದಕ್ಕೆ ಒಂದಷ್ಟು ಚುಟಿ ಬರದ ರೀತಿಯಲ್ಲಿ ನನಗೆ ಸಿಕ್ಕಿರುವ ಈ ಅವಕಾಶವನ್ನು ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನರ ಧ್ವನಿಯಾಗಿ, ತುಳುನಾಡಿನ ಸಂಸ್ಕೃತಿಯ ಧ್ವನಿಯಾಗಿ, ಕಾರ್ಯಕರ್ತರ ಧ್ವನಿಯಾಗಿ ಸದಾ ಇರ್ತೇನೆ ಅನ್ನುವಂಥ ಮೊತ್ತ ಮೊದಲ ಭರವಸೆಯ ಮಾತ್ರವನ್ನು ನನಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನನಗೆ ದೇವರು ಕೊಟ್ಟಿರುವಂಥ ಅವಕಾಶ, ಕಾರ್ಯಕರ್ತರು ಕೊಟ್ಟಿರುವಂಥ ಅವಕಾಶ, ಈ ಪಾರ್ಟಿ ಕೊಟ್ಟಿರುವಂಥ ಅವಕಾಶ. ಈ ಅವಕಾಶವನ್ನು ಪ್ರಾಮಾಣಿಕವಾಗಿ ಈ ಮಣ್ಣಿನ ಬಂಧುಗಳು ಸುಳ್ಳದ ಮಣ್ಣಿನಲ್ಲಿ ಹೋಗುತ್ತಿದ್ದಾರೆ. ಸಂಘಕ್ಕೆ ಹೆಸರಾದಂತಹ ಒಂದು ಕ್ಷೇತ್ರ ಬೂತ್ ಕಾರ್ಯಕರ್ತರು, ಬೂತ್ ಪೇಜ್ ಪ್ರಮುಖರು ಇದೆಲ್ಲವನ್ನ 1991ರಲ್ಲಿ ತೋರಿಸಿಕೊಟ್ಟಂತಹ ಒಂದು ಕ್ಷೇತ್ರ ಇದೆ, ಅದು ಸುಳ್ಳ ಲೋಕಸಭಾ ಕ್ಷೇತ್ರ. ಇಡೀ ದೇಶಕ್ಕೆ ಮಾದರಿಯಾದ ಒಂದು ಸಂಘಟನಾತ್ಮಕ ಜಿಲ್ಲೆ ಇದೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡಕ್ಕೆ ಯಾವುದಾದ್ರು ಮಾದರಿ ಇದೆ ಅದು ಸುಳ್ಳ ಲೋಕಸಭಾ ಕ್ಷೇತ್ರ. ನಮ್ಮೆಲ್ಲ ನಾಯಕರು ಹೆಮ್ಮೆಯ ಮಾಜಿ ಉಪಪ್ರಧಾನಮಂತ್ರಿಗಳು ಲಾಲ್ ಕೃಷ್ಣ ಅಡ್ವಾಣಿ ಅವರು ಎಲ್ಲ ಕಡೆ ಉಲ್ಲೇಖ ಮಾಡ್ತಾ ಇದ್ದಂಥ ಯಾವುದಾದ್ರು ಕ್ಷೇತ್ರ ಇದೆ ಅದು ಸುಳ್ಳ ಲೋಕಸಭಾ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಅಂಥ ಕ್ಷೇತ್ರದ ಕಾರ್ಯಕರ್ತರ ಮುಂದೆ ಮಾತನಾಡುವಂಥದ್ದು ನಾಗರಿಕ ಅತ್ಯಂತ ಗೌರವ ಪಕ್ಷ ಅನೇಕವಾದ ಹೆಮ್ಮೆಯ ಕ್ಷೇತ್ರ. ಬಂಧುಗಳ ರಾಷ್ಟ್ರೀಯತೆಗೆ ಹಿಂದುತ್ವಕ್ಕೆ ಹೆಸರುವಾದಂತಹ ಕ್ಷೇತ್ರ ಸುಳ್ಳ ಲೋಕಸಭಾ ಕ್ಷೇತ್ರ. ಒಬ್ಬ ಸೈನಿಕನಾಗಿ ರಾಷ್ಟ್ರದ ಇತಿಹಾಸವನ್ನು ತಿಳ್ಕೊಂಡಾಗಿ ಸಂದರ್ಭದಲ್ಲಿ ಹೇಳಿಕೆ ಬಳಸ್ತಾ ಇದೆ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅವರು ಪುಸ್ತಕದಲ್ಲಿ ಹೇಳಿ ತಿಳ್ಕೊಂಡಿದ್ದು ಅದಕ್ಕಿಂತ ಹಿಂದೆ 20 ವರ್ಷದ ಹಿಂದೆ ಈ ಭಾರತದ ಜನರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಮಂಗಳೂರಿನ ಭಾವಗಳ ಧ್ವಜವನ್ನು ಹಾರಿಸಿ 13 ದಿವಸಗಳ ಕಾಲ ಬ್ರಿಟಿಷರಿಂದ ಆಡಳಿತವನ್ನು ಪಡೆದು ಆಡಳಿತವಾದರು ಜನ ಇದ್ದಾರೆ ಸುಳ್ಳದ ಜನರು. ಅಂತ ಒಂದು ಕ್ಷೇತ್ರದಲ್ಲಿ ನಾವಿದ್ದೇವೆ. ಭಾರತದ ಅಮೃತ ಮಹೋತ್ಸವ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಈ ವಿಶೇಷವಾದ ಮಾಡಿದ ಒಂದು ವಿಶೇಷವಾದ ಜನರ ಮುಂದೆ ಮಾತನಾಡುವಂತಹ ಅವಕಾಶ ನಿಮಗೆ ಸಿಗಿದೆ. 1900